ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತರಿ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಮೇ ಐದನೇ ತಾರೀಕು ಚಂದ್ರಗ್ರಹಣವ ಇದೆ ಆ ದಿನ ನಾವು ಚಂದ್ರಗ್ರಹಣವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಮಂತ್ರ ಉಪದೇಶವನ್ನು ಯಾವ ರೀತಿ ಮಾಡ್ಕೋಬೇಕು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣ ನಮಗೆ ಮೇ ಐದನೇ ತಾರೀಕು ಶುಕ್ರವಾರ ನಮಗೆ ಹುಣ್ಣಿಮೆ ಇದೆ ಅದೇ ದಿನ ಸಂಜೆ ನಮಗೆ ಅಂದ್ರೆ ರಾತ್ರಿ ವೇಳೆಯಲ್ಲಿ ಚಂದ್ರಗ್ರಹಣವನ್ನು ನಾವು ನೋಡ್ತೇವೆ ಸೂರ್ಯಗ್ರಹಣ ಇಪ್ಪತ್ತನೇ ತಾರೀಕು ಏಪ್ರಿಲಲ್ಲಿ ನಾವು ಗುರುವಾರ ಸೂರ್ಯಗ್ರಹಣವನ್ನು ಸಾಮಾನ್ಯವಾಗಿ ಸೂರ್ಯಗ್ರಹಣ ಅಗಲನಲ್ಲಿ ಬರುತ್ತೆ ಅಂದರೆ ಬೆಳಗ್ಗೆ ಬರುತ್ತೆ ಇದು ಚಂದ್ರಗ್ರಹಣ ಆಗಿರೋದ್ರಿಂದ ರಾತ್ರಿ ವೇಳೆ ಬರುತ್ತೆ ನೋಡಿದ್ವಿ ಚಂದ್ರಗ್ರಹಣವನ್ನು ಕೂಡ ನಾವು ಭಾರತದಲ್ಲಿ ಗೋಚರ ಆಗೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಖಗೋಳದಲ್ಲಿ ಆದರೆ ಆಚರಣೆಯನ್ನು ದಯವಿಟ್ಟು ಮಾಡಿದಲೇ ಇರಬೇಡಿ ಮಾಡಿದ್ರೆ ಒಳ್ಳೆಯದು ಇಡೀ ಭೂಮಂಡಕ್ಕೆಲ್ಲ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಇರೋದ್ರಿಂದ ನಾವು ಆಚರಣೆ ಮಾಡೋದರಿಂದ ಅಂದರೆ ಗ್ರಹ ದೋಷ ಇರ್ಬೋದು ನಕ್ಷತ್ರ ದೋಷ ಇರ್ಬೋದು ದೋಷ ಇರ್ಬೋದು ಅಥವಾ ಯಾವುದಾದ್ರೂ ಶಾಪಗಳಿರ್ಬೋದು ತನ್ನ ತಾಯಿ ಶಾಪ ಇರ್ಬೋದು ಪಿತೃಗಳ ಶಾಪ ಇರ್ಬೋದು ಈ ರೀತಿ ಏನೇ ತಾಯಿ ಶಾ ಹೆಣ್ಣುಮಕ್ಕಳು ಶಾಪ ಇರ್ಬೋದು ಈ ರೀತಿ ಯಾವುದೇ ಶಾಪಗಳಿದ್ರೂ ಕೂಡ ನಾವು ಈ ಗ್ರಹಣ ಟೈಮಲ್ಲಿ ತಪಗಳನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಅಷ್ಟು ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಹಾಗಾಗಿ ದಯವಿಟ್ಟು ಮಾಡಿದ್ರೆ ಬಹಳ ಒಳ್ಳೆಯದು ಚಂದ್ರ ಅಂದರೆ ಸುಂದರ ಅಷ್ಟೇ ಅಲ್ಲ ಮೃದು ಸ್ವಭಾವ ಚಂದ್ರ ಅಂದರೆ ಹೆಣ್ಣು ಅಂದರೆ ಹೆಣ್ಣಿಗೆ ಹೋಲಿಸುವಂತಹದ್ದಾಗಿದೆ ಮತ್ತು ಚಂದ್ರ ಅಂದರೆ ಬಹಳ ತಂಪು ಸಾಮಾನ್ಯವಾಗಿ ಚಂದ್ರಗ್ರಹಣ ಆಗೋದು ತನ್ನ ಮೂಲ ಸ್ಥಾನವಾದಂತಹ ರಾಶಿಯಲ್ಲಿ ಅಂದರೆ ಕರ್ಕರಾಶಿ ಚಂದ್ರನ ಮೂಲಸ್ಥಾನ ರಾಶಿಯಲ್ಲಿ ಹೇಮಂತ ಅಥವಾ ಹೇಮಾವತಿ ಈ ರೀತಿಯ ಹೆಸರುಗಳನ್ನು ಉಳ್ಳವರು ಕರ್ಕರಾಶಿಗೆ ಸೇರ್ಪಡುತ್ತಾರೆ ಅದು ಯಾವ ರೀತಿಯಿಂದ ಮುಂದೆ ತಿಳಿಸ್ತಾ ಹೋಗ್ತೀನಿ ಇನ್ನು ಗ್ರಹಣ ವಿಚಾರಕ್ಕೆ ಬರೋಣ ಗ್ರಹಣ ತಮಗೆ ಐದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶುಕ್ರವಾರ ನಮಗೆ ರಾತ್ರಿ ಎಂಟು ಗಂಟೆಗೆ ಶುರುವಾಗುತ್ತೆ ಅದೇ ದಿನ ಹುಣ್ಣಿಮೆ ಇರೋದರಿಂದ ಗ್ರಹಣದ ಸ್ಪರ್ಶಕಾಲ ರಾತ್ರಿ ಎಂಟು ಗಂಟೆಯಿಂದ ನಲವತ್ನಾಲ್ಕು ನಿಮಿಷ ಮಧ್ಯಕಾಲ ರಾತ್ರಿ ಹತ್ತು ಗಂಟೆಯಿಂದ ಐವತ್ತೆರಡು ನಿಮಿಷ ಮೋಕ್ಷಕಾಲ ರಾತ್ರಿ ಒಂದು ಗಂಟೆಯಿಂದ ಒಂದು ನಿಮಿಷ ಅಂದರೆ ಹನ್ನೆರಡು ಹನ್ನೆರಡು ಗಂಟೆಗೆ ನಮಗೆ ಶುಕ್ರವಾರ ಉಣ್ಣಿಮೆ ಮುಗಿದೋಗುತ್ತೆ ಇನ್ನು ಒಂದು ಗಂಟೆ ಅಂತ ಹೇಳಿದ್ನಲ್ವ ಹಾಗಾಗಿ ಶನಿವಾರಕ್ಕೆ ನಮಗೆ ಈ ಗ್ರಹಣ ಮುಂದೂಡುತ್ತೆ ಹಾಗಾಗಿ ಶನಿವಾರದವರೆಗೂ ಆರು ಐದು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಮಿಡ್ ನೈಟ್ವರೆಗೂ ನಮಗೆ ಗ್ರಹಣ ಶುರುವಾಗುತ್ತೆ ಅಂದರೆ ಗ್ರಹಣ ಮೋಕ್ಷ ಆಗುತ್ತೆ ಒಟ್ಟು ಪುಣ್ಯಕಾಲ ನಾಲ್ಕು ತಾಸು ಹದಿನೆಂಟು ಮಿನಿಟು ನಾನು ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಗ್ರಹಣ ವಿಚಾರ ನೀವು ಪಂಚಾಂಗದಲ್ಲಿ ಅಥವಾ ಕ್ಯಾಲೆಂಡರ್ಗಳಲ್ಲಿ ನೋಡಬಹುದು ಹಿಂಭಾಗದಲ್ಲಿ ಹಾಕಿರ್ತಾರೆ ನೋಡ್ಬೋದು ಅಷ್ಟೇ ಅಲ್ಲ ಈ ಗ್ರಹಣವು ಭಾರತ ದೇಶದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಪ್ರಯುಕ್ತ ವೇದಾದಿ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಂತೇಳಿ ಹೇಳಿದ್ದಾರೆ ಚಂದ್ರ ಅಂದರೆ ಸುಂದರ ಅಂತ ಹೇಳಿದೆ ಹಾಗೆ ಹೆಣ್ಣುಮಕ್ಕಳು ಕಣ್ಣು ಹೆಣ್ಣುಮಕ್ಕಳ ವಾಸಸ್ಥಾನ ಅಂತ ಹೇಳಿದೆ ಚಂದ್ರಗೆ ಮಾತೃ ಅಂದರೆ ತಾಯಿ ಅಂದರೆ ತುಂಬ ಪ್ರೀತಿ ಹಾಗಾಗಿ ಚಂದ್ರ ಅಂದರೆ ಸಾಮಾನ್ಯವಾಗಿ ಹೇಮಂತ ಹರೀಶು ಅಥವಾ ಹೇಮಾವತಿ ಈ ರೀತಿಯ ಕರ್ಕ ರಾಶಿ ಅಂದರೆ ತಂಪು ಆ ರಾಶಿಯವರಿಗೆ ಒಂದು ಸ್ವಲ್ಪ ಶೀತದ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಆ ರಾಶಿಯವರು ಆದಷ್ಟು ಸ್ವಲ್ಪ ಕೇರ್ ವಹಿಸಿದ್ರೆ ಬಹಳ ಒಳ್ಳೆಯದು ಇನ್ನು ಚಂದ್ರ ಅಂದರೆ ಮೃದು ಹೆಣ್ಣು ಅಂತ ಹೇಳಿದೆ ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ಬಹಳನೇ ವ್ಯತಿರಿಕ್ತವಾದ ಪರಿಣಾಮವನ್ನು ಉಂಟು ಮಾಡುತ್ತೆ ಅಷ್ಟೇ ಅಲ್ಲ ತಂಪಾಗಿರುವಂತಹ ಸಾಗರ ಇರ್ಬೋದು ಸಮುದ್ರಗಳಿರ್ಬೋದು ನದಿ ಸರೋವರಗಳಿರ್ಬೋದು ಉಲ್ಕೆಗಳನ್ನು ಏರಿಸುವಂತಹ ಅಂದರೆ ಅಲೆಗಳು ಹೆಚ್ಚಾಗಿಯೂ ಅಬ್ಬ ಅಬ್ಬರ ಉಬ್ಬರ ಅಂತ ಹೇಳ್ತೀವಿ ನೋಡಿ ಇದು ಹೆಚ್ಚಾಗುತ್ತೆ ಸಮುದ್ರದಲ್ಲಿ ಅಂತಲೂ ಕೂಡ ಹೇಳ್ತಾರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಹೆಚ್ಚಾಗೋದು ಈ ಸಮುದ್ರದ ಅಲೆಗಳು ಹೆಚ್ಚಾಗೋದು ಗ್ರಹಣ ಬಂದಿರೋದ್ರಿಂದ ಆದಷ್ಟು ಸ ನದಿಗಳು ಉಲ್ಕೆಗಳು ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾವು ಸ್ವಲ್ಪ ಕರ್ಕರಾಶಿಯವರು ಆದಷ್ಟು ಜಾಗರೂಕವಾಗಿರೋದು ಒಳ್ಳೆಯದು ಅದರಲ್ಲಿ ಹೆಣ್ಮಕ್ಳು ತುಂಬ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇವರಿಬ್ಬರಿಗೂ ಕೂಡ ಶೀತ ಪ್ರಮಾಣ ಮತ್ತು ಸಮುದ್ರ ನದಿ ನೀರಿನಲ್ಲಿ ಒಂದು ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಗ್ರಹಣ ವಿಚಾರ ಒಂದಾಯಿತು ಅದೇ ದಿನ ನಮಗೆ ಹುಣ್ಮೆ ಬಂದಿದೆ ಹುಣ್ಮೆ ಪೂಜೆಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಮಾಡೋದು ಅಂತ ಆದಷ್ಟು ಚಂದ್ರಗ್ರಹಣ ದಿನ ಪ್ರೆಗ್ನೆಂಟ್ ವುಮೆನ್ಸು ಅಂದರೆ ಬಸರಿ ಹೆಣ್ಣುಮಕ್ಕಳು ಆದಷ್ಟು ಬಹಳ ಹುಷಾರಾಗಿರಬೇಕು ರಾತ್ರಿ ಊಟ ಆದ ನಂತರ ಆದಷ್ಟು ಗ್ರಹಣ ಇರೋದು ಎಂಟು ಗಂಟೆಗೆ ಅಂದರೆ ಆದಷ್ಟು ಒಂದು ಗಂಟೆಯ ಮುಂಚೆ ಅಥವಾ ಒಂದೂವರೆ ಗಂಟೆ ಮುಂಚೆಯೇ ಊಟವನ್ನು ಮುಗಿಸಿದ್ರೆ ಬಹಳ ಒಳ್ಳೆಯದು ಹಂಗೆ ಹೆಣ್ಮಕ್ಳು ಇರ್ಬೋದು ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು ಮನೆಯವರೆಲ್ಲರೂ ಕೂಡ ಆದಷ್ಟು ಏಳು ಗಂಟೆಗೆ ನೀವು ಊಟವನ್ನು ಮುಗಿಸಿದ್ರೆ ಬಹಳ ಒಳ್ಳೆಯದು ಆಗಲಿಲ್ಲ ಅನ್ನೋರು ಆದಷ್ಟು ಆರೋ ಅನಾರೋಗ್ಯ ಇರೋರು ಅಥವಾ ಚಿಕ್ಕ ಮಕ್ಕಳು ಅಥ್ ಮತ್ತು ಬಾಣಂತಿಯರು ಪ್ರೆಗ್ನೆಂಟ್ ವುಮೆನ್ಸು ಏಳು ಗಂಟೆಗೆ ಊಟವನ್ನು ಮುಗಿಸಿ ನಂತರ ನೀವು ರಾತ್ರಿ ಏನಾದರೂ ವಾಕಿಂಗ್ ಮಾಡುವಂತಹ ಅಭ್ಯಾಸ ಇಟ್ಕೊಂಡಿದ್ರೆ ಆ ದಿನ ಒಂದು ದಿನ ನೀವು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು ವಾಕಿಂಗ್ ಮಾಡದೇ ಇರೋದು ಒಳ್ಳೆಯದು ಕಾರಣ ಏನು ರಾತ್ರಿ ಎಂಟು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ನಿಮಗೆ ಗ್ರಹಣ ಶುರುವಾಗ್ತಾ ಇದೆ ಅಂದರೆ ಅದರ ಎಫೆಕ್ಟು ಹೆಣ್ಣುಮಕ್ಳಗೆ ಸಂಬಂಧಪಟ್ಟಿದ್ದಂತಹ ಗ್ರಹಣ ಆಗಿರೋದ್ರಿಂದ ಚಂದ್ರ ಆಗಿರೋದ್ರಿಂದ ಆ ದಿನ ಒಂದು ದಿನ ನೀವು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು ಇನ್ನು ಬಾಣಂತಿಯರು ನಮಗೆ ಪ್ರೆಗ್ನೆಂಟ್ ವುಮೆನ್ಸಿಗೆ ಮಾತ್ರ ಹೇಳಿರೋದು ಅಂತಲ್ಲ ನೀವು ಹೊರ್ಗಡೆ ಹೋಗಿ ಬಂದು ಮಗುವಿಗೆ ಹಾಲನ್ನು ಕೊಡೋದ್ರಿಂದ ಅಂದರೆ ಹಾಲನ್ನು ಕುಡಿಯೋದ್ರಿಂದ ನಿಮ್ಮ ಎದೆ ಹಾಲನ್ನು ಮಗು ಕುಡಿಯೋದ್ರಿಂದ ಅದರೂ ಕೂಡ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲ ವಯಸ್ಸಾಗಿರೋರು ಅಷ್ಟೇ ಯಾವ ರಕ್ಷ ರಾಶಿಯ ದೋಷ ನಕ್ಷತ್ರದ ದೋಷ ನಾಡಿ ದೋಷ ಅಥವಾ ಯಾವುದಾದ್ರು ಹೆಣ್ಣಿನ ಶಾಪ ಇರ್ಬೋದು ತಾಯಿ ಶಾಪ ಇರ್ಬೋದು ಇದೆಲ್ಲ ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ ಆ ಟೈಮಲ್ಲಿ ನಮಗೆ ಬಂದು ಹೆಚ್ಚಾಗಿ ನಮ್ಮ ಗ್ರಹಣ ಕಾಲ ಕೆಟ್ಟಂತಹ ನಮ್ಮ ಜಾತಕ ಏನಾದರಲ್ಲಿ ದೋಷ ಇದ್ದಂಥ ಸಮಯದಲ್ಲಿ ಈ ರೀತಿಯ ಎಲ್ಲ ದೋಷಗಳು ಬಂದು ಒಮ್ಮೆಲೇ ಸೇರ್ಪಡ್ತವೆ ನಾವು ಅದನ್ನು ಉಡಾಫೈ ಮಾಡಿಕೊಂಡು ಹೋಗೋದು ದಯವಿಟ್ಟು ಮಾಡಬೇಡಿ ಮಕ್ಕಳು ಕೂಡ ಅಷ್ಟೇ ಮಕ್ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ಅಂಥವ್ರು ಕೂಡ ಅಷ್ಟೇ ಒಂದು ವರ್ಷದ ಮಗು ಆಗೋವರೆಗೂ ಆದಷ್ಟು ರಾತ್ರಿಯ ವೇಳೆ ನೀವು ಸಂಚಾರ ಮಾಡೋದು ದಯವಿಟ್ಟು ನಿಲ್ಲಿಸಿದ್ರೆ ಬಹಳ ಒಳ್ಳೆಯದು ಅಂದರೆ ಎದೆ ಹಾಲನ್ನು ಕುಡಿಸುವಂತಹ ತಾಯಿ ಕಾರಣ ಏನು ಅಂದರೆ ಮರಗಳಲ್ಲಿ ಹಿರಿ ಅಕ್ಕಿ ಅಂತ ನೆರಳಿಯ ಅಂದರೆ ಮರದಲ್ಲಿ ಜೋತು ಬೀಳ್ತಾವಂತಹ ಅಕ್ಕಿ ಇರುತ್ತೆ ಅದಕ್ಕೆ ಹಿರಿಯ ಅಕ್ಕಿ ಅಂತ ಹೇಳ್ತೀವಿ ಅದರ ನೆರಳೇನಾದರೂ ನಿಮ್ಮ ಮೇಲೆ ಬಿದ್ದು ನೀವು ಬಂದು ಆ ಮಗುವಿಗೆ ಹಾಲನ್ನು ಕುಡಿಸೋದ್ರಿಂದ ಮಕ್ಕಳು ಕೂಡ ಅದರ ಅದೇ ರೀತಿ ಆಗ್ತವೆ ಅಂದರೆ ಇರುಳು ಕೂಡುತನ ಬರೋದಿರು ಬಹುದು ಮಕ್ಕಳು ಕೈ ಕಾಲೆಲ್ಲ ತುಂಬ ಸಣ್ಣಗಾಗೋದಿರ್ಬೋದು ಈ ರೀತಿ ಎಲ್ಲ ಆಗುತ್ತೆ ಅನ್ನೋದು ನಾವು ನೋಡ್ಕೊಂಡ್ ಬಂದಿರೋದ್ರಿಂದ ಹೇಳ್ತಾ ಇರೋದು ದಯವಿಟ್ಟು ಉಡಾಫೆ ಮಾಡಬೇಡಿ ಸ್ವಲ್ಪ ಜಾಗರೂಕವಾಗಿದ್ದರೆ ಪ್ರೆಗ್ನೆಂಟ್ ವುಮೆನ್ ಇರ್ಬೋದು ಅಥವಾ ಬಾಣಂತಿಯರ್ ಇರ್ಬೋದು ಮತ್ತು ಚಿಕ್ಕ ಮಕ್ಕಳಿರ್ಬೋದು ಆದಷ್ಟು ಉಡಾಫೆ ಮಾಡ್ದಂಗೆ ಇರೋದೇ ಒಳ್ಳೆಯದು ಮತ್ತು ಈ ರಾತ್ರಿಯ ವೇಳೆನೇ ಚಂದ್ರಗ್ರಹಣ ಬಂದಿರೋದ್ರಿಂದ ಊಟ ಎಲ್ಲ ಮುಗಿಸಿದ ಮೇಲೆ ನೀವು ಸ್ನಾನ ಮಾಡಬೇಕು ಅಂತ ಏನಿಲ್ಲ ಮನೆಯೆಲ್ಲ ಕ್ಲೀನಾಗಿರುತ್ತೆ ಮಲಗೋ ಟೈಮನ್ನೇನು ಆ ಟೈಮಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡು ಊಟ ಎಲ್ಲ ಆದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಮುಖ ಎಲ್ಲ ವಾಶ್ ಮಾಡಿಕೊಂಡು ಹಣೆಗೆ ವಿಭೂತಿ ಭಸ್ಮ ಧರಿಸೋರು ಇದ್ರೆ ಧರಿಸ್ಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಆದರೆ ಹಚ್ಚಿ ಹಚ್ಚಲಿಕ್ಕೆ ಆಗಲಿಲ್ಲ ಅನ್ನೋರು ಹಾಗೆ ಕೂತು ಒಂದು ಕೂರುವಾಗ ಕೆಳಗಡೆ ಒಂದು ಮಣೆ ಹಾಕೊಳ್ಳಿ ಮಣೆ ಅಂದ್ರೆ ಮರದ ಕಟ್ಟಿಗೆಯಲ್ಲಿ ಮಾಡಿರ್ತಾರೆ ನೋಡಿ ಆ ರೀತಿಯ ಮಣೆ ಅಥವಾ ಒಂದು ಚಾಪೆ ನಿಮಗೆ ಕೆಳಗೆ ಕೂಡಕ್ಕೆ ಆಗ್ಲಿಲ್ಲ ಅನ್ನೋರು ಚೇರ್ ಮೇಲೆ ಕೂತ್ರೆ ಕಾಲಿನ ಕೆಳಗಡೆ ಒಂದು ಮಣೆಯನ್ನು ಅಥವಾ ಒಂದು ಚಾಪಿಯನ್ನು ಹಾಕ್ಕೊಳ್ಳಿ ಯಾಕೆಂದರೆ ಮಂತ್ರವನ್ನು ಜಪ ಮಾಡುವಾಗ ಆದಷ್ಟು ಮಣೆಯ ಮೇಲೆ ಕೂತ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಹಾಕ್ಕೊಂಡು ಕೂತ್ಕೊಂಡು ನೀವು ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ನೀವು ಕೂತು ಮುಖ ಮಾಡಿ ಕೂತು ಈ ಚಂದ್ರನ ಮಂತ್ರವನ್ನು ಚಂದ್ರನ ಅಷ್ಟೋತ್ತರವನ್ನು ಚಂದ್ರನ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿ ಯಾವುದೇ ನಕ್ಷತ್ರ ದೋಷ ಇರ್ಬೋದು ರಾಶಿ ದೋಷ ಇರ್ಬೋದು ಯಾವುದೇ ಶಾಪಗಳಿರ್ಬೋದು ಅಥವಾ ನಿಮ್ಮ ಪೂಜೆಯಲ್ಲಿ ಏನಾದರೂ ದೋಷ ಆಗಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಈ ಚಂದ್ರಗ್ರಹಣಕ್ಕೆ ಇರೋದ್ರಿಂದ ಶುಕ್ರವಾರ ಆಗಿದೆ ಚಂದ್ರಗ್ರಹಣ ಇದೆ ಅಷ್ಟೇ ದಿನ ಉಣ್ಮೆ ಇರೋದ್ರಿಂದ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಎಂಟರಿಂದ ಒಂದು ಗಂಟೆಯ ಒಳಗಡೆ ನೀವು ಯಾವ ಟೈಮಲ್ಲಾದರೂ ಕೂಡ ಜಪ ಮಾಡ್ಬೋದು ಹತ್ತರಿಂದ ಹದಿನೈದು ಒಂದು ನೂರ ಎಂಟು ಮಂತ್ರವನ್ನು ಜಪನೆ ಮಾಡ್ತೀರಾ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಹೆಚ್ಚು ಟೈಮ್ ಹಿಡಿಯೋದಿಲ್ಲ ಇನ್ನು ಓಂ ನಮ್ಮ ಎನ್ನುವ ಮಂತ್ರವನ್ನು ನೂರ ಎಂಟು ಹೇಳ್ತಿದ್ರ ಅಂದರೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹಾಗಾಗಿ ಸ್ವಲ್ಪ ಜಪ ತಪ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಸಾಗರದ ಹತ್ರ ಸಮುದ್ರಗಳ ಹತ್ರ ಟೂ ಟ್ರಿಪ್ ಹೋಗೋರು ಟ್ರಾವೆಲ್ಸ್ ಹೋಗೋರು ಆದಷ್ಟು ಆ ಒಂದು ದಿನ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು ಗೋವಾ ಸೈಡಲ್ಲೆಲ್ಲ ಹೋಗುವಾಗ ನೈಟಲ್ಲಿ ಬೀಚಲ್ಲೆಲ್ಲ ಬಿಡಲಿಕ್ಕೆ ಉಂಟು ಅಂತಹ ಟೈಮಲ್ಲಿ ಸಾಗರಗಳು ಹೆಚ್ಚು ಉಬ್ಬರ ಉಂಟಾಗೋದ್ರ ಆಗೋದ್ರಿಂದ ಸಮುದ್ರ ಇರ್ಬೋದು ಸಾಗರ ಇರೋದು ಉಬ್ಬರ ಆಗೋದ್ರಿಂದ ಆ ಒಂದು ದಿನ ನೀವು ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಚಂದ್ರ ಮಂತ್ರ ಯಾವ ರೀತಿ ಹೇಳಬೇಕು ಅಂತ ಹೇಳ್ಕೊಡ್ತೀನಿ ಚಂದ್ರನ ಗಾಯತ್ರಿ ಮಂತ್ರ ಬರುತ್ತೆ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್ ಈ ಮಂತ್ರವನ್ನು ಟೈಮ್ ಇದ್ರೆ ನೂರ ಎಂಟು ಹೇಳಿ ಟೈಮ್ ಇಲ್ಲ ಅನ್ನೋರು ಐವತ್ನಾಲ್ಕು ಬಾರಿ ಆದರೂ ಖಂಡಿತವಾಗ್ಲೂ ಹೇಳಲೇಬೇಕು ಆ ಒಂದು ದಿನ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಹೇಳ್ಬೋದು ನೀನು ನವಗ್ರಹ ಮಂತ್ರ ಅಂದರೆ ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಬೆಚ್ಚ ರಾಹು ಕೆತುವೆ ನಮೋ ನಮಃ ಈ ಮಂತ್ರನಾದರೂ ಹೇಳ್ಬೋದು ಅಥವಾ ನಿಮಗೆ ಚಂದ್ರನ ಅಷ್ಟೋತ್ತರ ಬರೋದ್ರಲ್ಲಿ ಬುಕ್ಸ್ ಬರುತ್ತೆ ನೋಡಿ ಆ ಚಂದ್ರನ ಅಷ್ಟೋತ್ತರದ ಬುಕ್ಸಲ್ಲಿ ನೀವು ಐವತ್ನಾಲ್ಕು ನೂರ ಎಂಟು ಆ ಮಂತ್ರವನ್ನು ಕೂಡ ನೀವು ಜಪ ಮಾಡಿದ್ರೆ ಇನ್ನೂ ಒಳ್ಳೆಯದು ಚಂದ್ರ ಅಂದರೆ ತಂಪು ಹಾಗಾಗಿ ಚಂದ್ರನ ಬಣ್ಣ ಬಿಳಿ ಆ ನೀವು ಮರುದಿನ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ನೀವು ಮೊಸರು ಅಥವಾ ಮನೆಯಲ್ಲಿ ಆ ಗ್ರಹಣದ ಸಮಯದಲ್ಲಿ ಗ್ರಹಣ ದೋಷ ಇರುವವರು ಅಂದರೆ ರಾಶಿಯವರು ಇರ್ಬೋದು ಮತ್ತು ಮೇಷರಾಶಿಯವರು ಇರ್ಬೋದು ಇವರು ಏನು ಮಾಡಬೇಕು ಅಂದರೆ ದೇವರ ಮನೆಯಲ್ಲಿ ನೀವು ಒಂದು ಐದು ಮುಷ್ಟಿಯಷ್ಟು ಅಕ್ಕಿ ಅದಕ್ಕೆ ಒಂದು ರೂಪಾಯಿ ಕಾಯಿನ್ನು ಅಥವಾ ನೀವು ಹಾಲು ಮೊಸರು ಏನಾದರೂ ತೊಗೊಂಬಂದು ನೀವು ದಾನ ಮಾಡ್ಬೋದು ಅಕ್ಕಿಯನ್ನು ಕೊಡೋರಾದರೆ ಇಂದಿನ ದಿನ ಅಂದರೆ ನೀವು ಚಂದ್ರಗ್ರಹಣ ಆಗುತ್ತಲ್ಲ ಆ ದಿನ ಆ ಅಕ್ಕಿಯನ್ನು ಹಾಕುವಾಗ ಓಂ ಸೋಮ್ ಸೋಮಾಯ ನಮಃ ಅಂತ ನೀವು ನೂರ ಎಂಟು ಬಾರಿ ಹೇಳಿ ಅಕ್ಕಿಯನ್ನು ಐದು ಮುಷ್ಟಿ ಅಕ್ಕಿಯನ್ನು ಹಾಕಿ ಒಂದು ಅಲ್ಲಿ ಅದಕ್ಕೆ ಒಂದು ರೂಪಾಯಿ ಕಾಯಿನ್ ಹಾಕಿ ಅಥವಾ ಹನ್ನೊಂದು ರೂಪಾಯಿ ದುಡ್ಡನ್ನು ಇಟ್ಟು ಅದರಲ್ಲಿ ನೀವು ಅರಿಶಿನ ಕುಂಕುಮ ಗಂಧ ಗ್ರಹಣದ ಸಮಯದಲ್ಲಿ ಪೂಜೆ ಮಾಡಿ ಶನಿವಾರ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆ ಸ್ನಾನ ಮಾಡಿಕೊಂಡು ಇದನ್ನು ದೇವಸ್ಥಾನಕ್ಕೆ ನೀವು ಅಕ್ಕಿಯನ್ನು ಕೊಟ್ಟು ಬರಬಹುದು ನವಗ್ರಹದಿರ್ಬೋದು ಆಂಜನೇಯ ಸ್ವಾಮಿ ಇರ್ಬೋದು ಅಥವಾ ಚಂದ್ರನ ದೇವಸ್ಥಾನ ಇದ್ರೆ ಅಲ್ಲಿ ಕೊಟ್ಟು ನೀವು ಅಲ್ಲಿ ಅದು ಆಗಲಿಲ್ಲ ಅಂದರೆ ಹಾಲು ಮೊಸರು ಏನಾದರೂ ಕೊಟ್ಟು ಅಭಿಷೇಕ ಮಾಡಿಸ್ಕೊಂಡ್ರೆ ಬಂದರೆ ತುಂಬ ಒಳ್ಳೆಯದು ಈ ರೀತಿಯ ಗ್ರಹಣ ಪಾಲನೆ ಮಾಡೋದ್ರಿಂದ ನಮಗೂ ಒಳ್ಳೆಯದು ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಪುಟ್ಟದಾಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು